ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಓಕೆ ಊಟ ಆಯ್ತಾ ಇನ್ನು ಇಲ್ಲ ಊಟ ಆದಾಗ ಊಟ ಬಡಿಸಿದವರಿಗೆ ಯಾರಾದರೂ ಒಂದು ಥ್ಯಾಂಕ್ಸ್ ಹೇಳಿದ್ರ ಪ್ರಶ್ನೆಯೇ ತಪ್ಪು ಪ್ರಶ್ನೆಯೇ ತಪ್ಪು ಆ ಊಟವನ್ನು ನಮ್ಮವರೆಗೂ ತಂದ ಆ ಮಹನೀಯರಾದ ರೈತರಿಗೆ ಒಂದೊಮ್ಮೆ ಎದ್ದು ನಿಂತು ಓಕೆ ಕೈ ಮುಗಿದು ಜೋಡಿಸಿ ನಮಸ್ತೆ ಹೇಳಿ ಒಂದು ಸಲ ಕುಳಿತುಕೊಳ್ಳೋಣ ದಯವಿಟ್ಟು ಅನ್ನದಾತೋ ಸುಖಿ ಬಾಬಾ ಥ್ಯಾಂಕ್ ಯು ಮುಂಜಾನೆಯಿಂದ ಹಲವಾರು ವಿಚಾರಗಳು ತಾಂತ್ರಿಕತೆ ಬದಲಾಗುತ್ತಿರುವ ಪ್ರಪಂಚ ಬದಲಾಗುತ್ತಿರುವ ತಾಂತ್ರಿಕತೆ ಜೀವನ ಶೈಲಿ ಆಲೋಚನೆಗಳು ಸಂಬಂಧಗಳು ಮೌಲ್ಯಗಳು ಈ ಎಲ್ಲರ ನಡುವೆ ನಾವು ಕೆಲವು ವಿಚಾರಗಳನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದು ತಾಯಿಯ ಪ್ರೀತಿ ಅಪ್ಪನ ತೋರಿಸಲಾಗದ ನೋಡಲಾಗದ ಮೌನ ಅಕ್ಕನ ಬಚ್ಚಿಟ್ಟ ಅಣ ಅಣ್ಣನ ದರ್ಪ ಬಾಳ ಸಂಗಾತಿಯ ಪ್ರೀತಿ ಮಗಳ ಮಮತೆ ಗುರುವಿನ ಏನು ಆಶೀರ್ವಾದ ಇವೆಲ್ಲ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಇನ್ನು ನಲವತ್ತು ನಿಮಿಷ ನಾವು ತಾಂತ್ರಿಕತೆಯಿಂದ ಭಾವನಾತ್ಮಕ ಲೋಕಕ್ಕೆ ಪಯಣ ಏನೇ ಬದಲಾದರೂ ಭಾವನೆಗಳು ಬದಲಾಗುವುದಕ್ಕೆ ಸಾಧ್ಯವೇ ಇಲ್ಲ ಜಿ ಟಿ ಪಿ ಎ ಐ ಏನೇ ಆಗಲಿ ಭಾವನೆಗಳನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಜಿ ಪಿ ಟಿ ಬಳಸಿ ನಗೋದಕ್ಕೆ ಸಾಧ್ಯ ಇಲ್ಲ ಅಳೋದಕ್ಕೆ ಸಾಧ್ಯವಿಲ್ಲ ಕಣಸ್ ಕಾಣೋದಕ್ಕೆ ಸಾಧ್ಯವಿಲ್ಲ ಕೆಳಗಡೆ ಬಿದ್ದಾಗ ಆ ಅಮ್ಮ ಅನ್ನುವ ಕೂಗು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನೇ ಬದಲಾದರೂ ನಾವು ನಾವೇ ನಮ್ಮ ಮನಸ್ಸು ನಮ್ಮ ಮನಸ್ಸೇ ನಾಯಕತ್ವದಲ್ಲಿ ವೃತ್ತಿಪರ ಕಥೆ ಹೇಳುವಿಕೆ ಮತ್ತು ಅದರ ಪಾತ್ರ ಮತ್ತು ಪ್ರಭಾವ ಇದು ಹೊಸ ವಿಷಯ ಅಲ್ಲವೇ ಅಲ್ಲ ನಮ್ಮಲ್ಲಿ ಎಷ್ಟು ಜನ ಕತೆ ಕೇಳಿಲ್ಲ ಪ್ರಶ್ನೆ ತಪ್ಪು ನಮ್ಮಲ್ಲಿ ನಾವೆಲ್ಲ ಕತೆ ಕೇಳಿನೇ ಹುಟ್ಟಿದ್ದು ಬೆಳೆದಿದ್ದು ಅಮ್ಮ ಮೊದಲು ಹೇಳಿದ್ದು ನಮಗೆ ಕತೆ ಅಪ್ಪ ದಾರಿ ತೋರಿಸಿದ್ದು ಕತೆ ಗುರು ದಾರಿ ತೋರಿಸಿದ್ದು ಕತೆಯ ಮೂಲಕ ಕತೆಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ಈ ದಿನ ನಿಮಗೆ ಓದಿರುವ ವಿಷಯ ಇದೆಯೋ ಇಲ್ಲವೋ ಆದರೆ ಆ ಗೆಳೆಯ ಹಲವಾರು ವರ್ಷಗಳ ಹಿಂದೆ ವಂಗೆ ಮರದ ಕೆಳಗಡೆ ಹೇಳಿದ ಕತೆ ಇನ್ನೂ ನನಗೆ ನೆನಪಿದೆ ಆ ಗೆಳತಿ ಕ್ಲಾಸ್ನ ಮಧ್ಯದಲ್ಲಿ ಏಳಿದ ಕತೆ ಇನ್ನೂ ನೆನಪಿದೆ ಗುರು ಮೊದಲ ಹೇಳಿದ ಕತೆ ಇನ್ನೂ ನೆನಪಿದೆ ಅಮ್ಮ ಜೀವನ ಬದಲಾಯಿಸುವುದಕ್ಕೆ ಹೇಳಿದ ಪಾಠದ ರೂಪದ ಕತೆ ಇನ್ನೂ ನೆನಪಿದೆ ನಮ್ಮ ಜೀವನದ ಪುಟಗಳನ್ನ ಒಂದು ಸಲ ತಿರುವಿ ನೋಡಿದರೆ ಅಲ್ಲಿ ಕೇವಲ ಕಾಣಿಸುವುದು ಕತೆಗಳು ಮಾತ್ರ ನಮ್ಮ ವ್ಯಕ್ತಿತ್ವ ನಮ್ಮ ಪರಿಚಯ ನಮ್ಮ ಜೀವನ ಶೈಲಿ ಪ್ರತಿಯೊಂದು ಕತೆಗಳ ಬುನಾದಿಯ ಮೇಲೆ ನಿಂತಿರುವಂತಹ ದೊಡ್ಡದಾದ ಶ್ರೀಮಂತ ಕುಟುಂಬ ಮೊಟ್ಟ ಮೊದಲಿಗೆ ಫ್ರೆಂಡ್ಸ್ ಉದ್ಯೋಗಿ ಯಾರು ಉದ್ಯೋಗಿ ಯಾರು ಈ ಪ್ರಶ್ನೆ ನಿಮಗೆ ನನಗಲ್ಲ ಉದ್ಯೋಗಿ ಯಾರು ಆ ಕೆಲಸಕ್ಕಾಗಿ ನೇಮಕಗೊಂಡ ವ್ಯಕ್ತಿ ಮತ್ತೆ ನಾವೆಲ್ಲ ಎಚ್ ಆರ್ ಮಾನವ ಸಂಪನ್ಮೂಲ ಅಧಿಕಾರಿಗಳು ನಾವು ಪ್ರಶ್ನೆಗಳನ್ನು ಕೇಳುವುದರಲ್ಲಿ ನಿಸ್ಸೀಮರು ಉತ್ತರಗಳನ್ನು ನೀಡುವುದರಲ್ಲಿ ಕೊನೆಯಲ್ಲಿ ಓಕೆ ಉದ್ಯೋಗಿ ಕೇವಲ ಉದ್ಯೋಗಿಯಲ್ಲ ಅವನು ಒಂದು ಕುಟುಂಬ ಆ ಕುಟುಂಬವನ್ನು ಸಂರಕ್ಷಿಸುವ ನಾಯಕ ಒಬ್ಬ ಉದ್ಯೋಗಿ ಆ ನಾಯಕನನ್ನು ಕಾಪಾಡುವ ದೇವರ ಸ್ವರೂಪದಲ್ಲಿ ಬರುವ ವ್ಯಕ್ತಿಗಳು ಮಾನವ ಸಂಪನ್ಮೂಲ ಅಧಿಕಾರಿಗಳು ಯಾಕೆ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಒಳ್ಳೆಯದಾಗಲಿ ಆ ಒಳ್ಳೆಯದನ್ನು ಕಾರ್ಖಾನೆಯಲ್ಲಿ ಸಂಸ್ಥೆಯಲ್ಲಿ ಮಾಡುವ ವ್ಯಕ್ತಿ ಯಾರು ಮಾನವ ಸಂಪನ್ಮೂಲ ಅಧಿಕಾರಿ ಆ ವ್ಯಕ್ತಿ ದೇವರು ಕಳಿಸಿದ ದೇವದೂತ ಅವನು ಎಲ್ಲ ಕಡೆ ಇರುವುದಕ್ಕೆ ಸಾಧ್ಯವಿಲ್ಲವೆಂದು ನೇಮಿಸಿದ ಮಹಾನ್ ವ್ಯಕ್ತಿತ್ವವುಳ್ಳ ಮಾನವ ಸಂಪನ್ಮೂಲ ಎಲ್ಲ ವ್ಯಕ್ತಿತ್ವಗಳಿಗೂ ತಲೆಬಾಗಿ ನನ್ನ ನಮನಗಳು ಅಂತಹ ಒಬ್ಬ ನಾಯಕ ಕತೆ ಹೇಳುವ ಕೌಶಲ್ಯನ ತನ್ನದಾಗಿಸಿಕೊಳ್ಬೇಕು ಏಕೆ ಮುಖ್ಯವಾಗಿ ಕತೆಗಳು ನಮ್ಮ ಮೊದಲ ಪಾಠ ಅಮ್ಮ ನಮ್ಮನೆಗೆ ಚಂದ್ರನನ್ನು ತೋರಿಸಿ ಹೇಳಿದ ಕತೆ ಎಷ್ಟು ಚಂದ ಎಷ್ಟು ಅಂದ ಅಲ್ವೇ ಈಗಲೂ ಕೂಡ ಬಾಲ್ಕನಿಯಲ್ಲಿ ಕುಳಿತು ಕುಳಿತು ಆ ಚಂದ್ರನನ್ನು ನೋಡಿದಾಗ ನನಗಂತೂ ನೆನಪಿಗೆ ಬರುವುದು ಅಮ್ಮನ ಆ ಮಮತೆ ಅಮ್ಮ ತೋರಿಸಿದ ಕನಸುಗಳು ನಲವತ್ತು ವರ್ಷಗಳ ಹಿಂದೆ ಎರಡನೇದು ಇದು ನಮ್ಮ ಮೌಖಿಕ ಸಂಪ್ರದಾಯ ಕಥೆಗಳು ಹುಟ್ಟಿದ್ದು ಬರವಣಿಗೆಯಿಂದ ಅಲ್ಲ ಭಾಷೆಯಿಂದ ಮಾತುಗಳಿಂದ ಹಾಡುಗಳಿಂದ ಸೊ ಇದು ಏಳುತ್ತಾ ಏಳುತ್ತಾ ಬೆಳೆದಿದ್ದು ನಾವು ಕಥೆಗಳನ್ನು ಕಟ್ಟಬೇಕಾದರೆ ಜನಗಳ ಸಂಪರ್ಕ ಜನಗಳ ಬಂಧಗಳು ಸುತ್ತಮುತ್ತಲು ನಡೆಯುವ ವಿಚಾರಗಳು ಬಹಳ ಮುಖ್ಯ ಆದ ಕಾರಣ ಇದು ಒಂದು ಮೌಖಿಕ ಸಂಪ್ರದಾಯ ಮುಖ್ಯವಾಗಿ ಕತೆಗಳು ಭಾವನಾತ್ಮಕ ಸಂಬಂಧ ಅಮ್ಮ ಅಜ್ಜಿ ಹೇಳ್ತಿದ್ಲು ಕತೆ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಂದು ರಾಜ ಅವನಿಗೆ ಎಷ್ಟು ಮಕ್ಕಳು ನಾಲ್ಕು ಜನ ಮಕ್ಕಳು ಅದು ಭಾವನಾತ್ಮಕ ಬೆಸುಗೆ ಕತೆಯ ಮೂಲಕ ನೀವು ಒಬ್ಬ ವ್ಯಕ್ತಿಯ ಭಾವನೆಯ ಇನ್ನೊಬ್ಬ ವ್ಯಕ್ತಿಯ ಭಾವನೆಯೊಂದಿಗೆ ತುಂಬ ತುಂಬ ಸುಲಭವಾಗಿ ಅದಕ್ಕೆ ಇಮೇಲ್ ಬೇಕಾಗಿಲ್ಲ ಫ್ರೆಂಡ್ಸ್ ಒಂದು ಅಥಾರಿಟಿ ಬೇಕಾಗಿಲ್ಲ ಒಂದು ಸಣ್ಣದಾದ ಕತೆ ಸಾಕು ನಿಮ್ಮನ್ನು ಬಹುಬೇಗ ಇನ್ನೊಬ್ಬ ವ್ಯಕ್ತಿಗೆ ಆ ಥರ ಮಾಡುತ್ತೆ ಇದೊಂದು ಸಾಂಸ್ಕೃತಿಕ ನಂಟು ಅಂದರೆ ನಾವು ಹೇಳುವ ಕತೆಗಳು ಮಹಾಭಾರತನೋ ಉಪನಿಷತ್ ಕುರಾನ್ ಬೈಬಲ್ ನಮ್ಮ ಸಂಸ್ಕೃತಿ ಯಾವುದೇ ಆಗಿರಲಿ ಆ ಸಂಸ್ಕೃತಿಯ ಬೇರುಗಳಿಂದ ಬಂದಿರುವಂತಹದು ಅವುಗಳ ಆಧಾರದ ಮೇಲೆ ನಾವು ಕಟ್ಟುವಂತಹ ಒಂದು ಆಶಾದಾಯಕವಾದ ನುಡಿಗಳು ಮತ್ತು ಇದು ಕಲಿಕೆ ಮತ್ತು ಪ್ರತೀಕ ಕಲಿಕೆ ಮತ್ತು ಪ್ರಗತಿಯ ಪ್ರಕಿ ಪ್ರತೀಕ ನಾವು ಏನೇ ಮಾಡಿದ್ರು ಇವತ್ತು ಅದು ಶುರುವಾಗಿದ್ದು ಅಲ್ಲಿಂದ ಹಾಗೆ ಸಂಪರ್ಕಗಳ ಬೆಸುಗೆ ಮತ್ತು ಪ್ರೇರಣೆಯ ಮೂಲ ಆ್ಯಂಡ್ ನಿಮ್ಮ ಒಂದು ಕಮ್ಯುನಿಕೇಷನ್ನ ಮತ್ತಷ್ಟು ಮತ್ತಷ್ಟು ದುಪ್ಪಟಗೊಳಿಸುವ ಶಕ್ತಿಯುತವಾಗಿರುವ ಸಾಧನ ಮುಖ್ಯವಾಗಿ ಒತ್ತಡ ನಿವಾರಕ ಕೊನೆಯದಾಗಿ ಕಥೆಗಳು ನಮಗೆ ದಾರಿ ತೋರಿಸುವ ದಿಕ್ಸೂಚಿ ಫ್ರೆಂಡ್ಸ್ ಅವನು ಹುಟ್ಟಿದಾಗ ಅವನ ತಂದೆ ಕೊನೆಯ ಉಸಿರೆಳೆದರು ತಾಯಿ ಬೆಂಗಳೂರಿನ ಸುಮಾರು ನೂರು ಇಪ್ಪತ್ತು ಕಿಲೋಮೀಟರ್ ದೂರದ ಒಂದು ಹಳ್ಳಿಯಲ್ಲಿ ಬೇಸಾಯ ಮಾಡುವವ ಹತ್ತಿರ ಕೆಲಸ ಮಾಡ್ತಾ ದಿನಕ್ಕೆ ಕೇವಲ ನಲವತ್ತು ರೂಪಾಯಿ ಸಂಬಳ ಅಥವಾ ಕೂಲಿ ತೆಗೆದುಕೊಂಡು ಮಗನನ್ನು ಮಗನಿಗೆ ಪ್ರೇಮ್ ಅಂತ ಹೆಸರಿಟ್ಟು ಬೆಳೆಸಿದರು ತಾಯಿಯ ಕಷ್ಟ ನೋವು ಪ್ರೀತಿ ಮಮತೆಯಿಂದ ಪ್ರೇಮ್ ತುಂಬ ಚೆನ್ನಾಗಿ ಓದಿ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ದ ಯಾರದೋ ಪುಣ್ಯಾತ್ಮರ ಸಹಾಯದಿಂದ ಬೆಂಗಳೂರಿನ ಒಂದು ಸಣ್ಣ ಕಾರ್ಖಾನೆಯಲ್ಲಿ ಪ್ರೇಮ್ಗೆ ಕೆಲಸ ಸಿಕ್ತು ಸೇರಿದ ಮೂರೇ ತಿಂಗಳಲ್ಲಿ ಅವನ ಒಂದು ಕಾರ್ಯದಕ್ಷತೆಯನ್ನು ನೋಡಿದ ಆಡಳಿತ ವರ್ಗ ಅವನ ಪ್ರೊಡಕ್ಷನ್ ಸೂಪರ್ವೈಸರ್ ಮಾಡಿದ್ರು ಅವನ ಸಂಬಳ ಮೂವತ್ತ ಎರಡು ಸಾವಿರ ರೂಪಾಯಿಗಳು ತಿಂಗಳಿಗೆ ಎರಡು ವರ್ಷಗಳ ನಂತರ ತಾಯಿ ಅವರದೇ ಕುಟುಂಬದಲ್ಲಿ ಪ್ರೀತಿ ಎಂಬ ಮುದ್ದಾದ ಹುಡುಗಿನ ನೋಡಿ ಮದುವೆ ಮಾಡಿದ್ರು ಪ್ರೀತಿ ಮತ್ತು ಪ್ರೇಮ್ ಬೆಂಗಳೂರಿನ ಒಂದು ಸಣ್ಣ ಕಾಲೋನಿಯಲ್ಲಿ ಹನ್ನೆರಡು ಸಾವಿರ ರೂಪಾಯಿಗಳಿಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ತಗೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿದ್ರು ಕಾಲದ ಉಡುಗೊರೆಯಾಗಿ ಅವರಿಗೆ ಒಂದು ಮಗು ಆಯಿತು ಆ ಮಗುವಿನ ಹೆಸರು ಕನಸು ಕನಸು ಹುಟ್ಟಿದ ತಕ್ಷಣ ಪ್ರೇಮ್ ಮತ್ತು ಪ್ರೀತಿಗೆ ಮನವರಿಕೆಯಾಯಿತು ಕೇವಲ ಮೂವತ್ತೆರಡು ಸು ರೂಪಾಯಿಗಳಲ್ಲಿ ಸಂಸಾರ ಸಾಗಿಸುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಹತ್ತು ಸಾವಿರ ರೂಪಾಯಿ ರೆಂಟಿಗೆ ಐದು ಸಾವಿರ ರೂಪಾಯಿ ಅಮ್ಮನಿಗೆ ಉಳಿದ ಹಣದಲ್ಲಿ ಕುಟುಂಬ ಸಾಧ್ಯವಿಲ್ಲ ಆಗ ಪ್ರೀತಿ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿದಳು ಅವಳ ಸಂಬಳ ಕೇವಲ ಎಂಟು ಸಾವಿರ ರೂಪಾಯಿಗಳು ಒಟ್ಟು ಮನೆಯ ಆದಾಯ ನಲವತ್ತು ಸಾವಿರ ನಲವತ್ತು ಸಾವಿರದಲ್ಲಿ ಹದಿನೈದು ಸಾವಿರ ಹೋಗಿ ಉಳಿದ ಅದರಲ್ಲಿ ಮನೆಯ ಎಲ್ಲದನ್ನು ನಿಭಾಯಿಸಿ ಸಣ್ಣ ಪುಟ್ಟ ಹೂಡಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ದಿನಗಳು ಕಳೆದಂತೆ ಕನಸು ಬೆಳೆದಳು ಕನಸಿಗೆ ನಾಲ್ಕು ವರ್ಷ ಸ್ಕೂಲಿಗೆ ಸೇರಿಸುವ ಸಮಯ ಒಂದು ದಿನ ಊಟದ ಸಮಯದಲ್ಲಿ ಪ್ರೀತಿ ಪ್ರೇಮ್ನನ್ನು ಕೇಳಿದಳು ಲೋ ಒಳ್ಳೆ ಸ್ಕೂಲಿಗೆ ಸೇರಿಸೋಣ ಪ್ರೇಮ್ ಇಳಿದ್ರು ಆಯಿತು ಕಣೋ ನಾಳೆ ಹೋಗಿ ಅಪ್ಲಿಕೇಶನ್ಸ್ ತಗೊಂಬರೋಣ ಇಬ್ಬರು ರಜೆ ತಗೊಂಡು ಸುಮಾರು ನಾಲ್ಕು ಶಾಲೆಗಳಿಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಬಂದರು ಅರ್ಜಿಯನ್ನು ತಂದರು ಆ ದಿನ ಸಂಜೆ ಮಾಡಿರುವ ಮುದ್ದೆಯ ಊಟದ ಮುಂದೆ ಕುಳಿತು ಇಬ್ಬರು ಲೆಕ್ಕಾಚಾರ ಮಾಡಿದರು ಸ್ಕೂಲಿಗೆ ಸೇರಿಸಬೇಕಾದರೆ ಬೇಕಾಗಿರುವ ಆ ಹಣ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ಅದನ್ನು ನೋಡಿದ ತಕ್ಷಣ ಪ್ರೇಮ್ ಹೇಳಿದ ಪ್ರೀತಿ ಬೇಡ ಕಣೋ ಅಷ್ಟೆಲ್ಲ ಕಟ್ಟೋದಕ್ಕಾಗಲ್ಲ ನಮ್ಮಿಂದ ಸಾಧ್ಯವಿಲ್ಲ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋಣ ಆಗ ಪ್ರೀತಿ ಹೇಳಿದ್ಲು ಇಲ್ಲ ಕಣೋ ನಮ್ಮ ಕಷ್ಟ ನಮ್ಮ ಕನಸುಗೆ ಬೇಡ ಅವಳಿಗೆ ಕೊಡುವ ಏಕೈಕ ಆಸ್ತಿ ವಿದ್ಯಾಭ್ಯಾಸ ನಾನು ಚಿಟ್ಟಾಕಿ ಒಂದು ಐವತ್ತು ಸಾವಿರ ರೂಪಾಯಿಗಳನ್ನು ಸೇವ್ ಮಾಡಿದರೆ ನಿನಗೆ ಕೊಡ್ತೇನೆ ಅದನ್ನು ಆಗ ಪ್ರೇಮ್ ಕೂಡ ನನ್ನ ಹತ್ರ ಕೂಡ ಐವತ್ತಿದೆ ಒಂದು ಲಕ್ಷ ಇನ್ನೊಂದು ಎಂಬತ್ತು ಸಾವಿರ ಮಿತ್ರರ ಕೈಯಿಂದ ಕೈ ಸಾಲ ತಗೊಂಡು ಕನಸೂನ ಸ್ಕೂಲ್ಗೆ ಸೇರಿಸಿದರು ಎಲ್ಲ ಸುಂದರವಾಗಿ ನಡೀತಿತ್ತು ಆರು ತಿಂಗಳಲ್ಲಿಯೇ ಕನಸು ತನ್ನ ಮುದ್ದಾದ ಮಾತುಗಳಿಂದ ಸ್ಪಷ್ಟವಾದ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿದಳು ಅಕ್ಕಪಕ್ಕದ ಮನೆಯವರ ಪ್ರೀತಿಗೆ ಪಾತ್ರಳಾದಳು ಎಲ್ಲರೂ ಅವಳನ್ನು ನೋಡಿ ಮುದ್ದಾಡುವುದಕ್ಕೆ ಶುರು ಮಾಡಿ ಎಲ್ಲರೂ ಅವರಿಗೆ ನೂರು ಕಾಲ ಚೆನ್ನಾಗಿದ್ದು ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡಿ ಅಂತ ಆಶೀರ್ವಾದ ಮಾಡ್ತಿದ್ದರು ಒಂದು ದಿನ ಸಂಜೆ ಅಪ್ಪ ಮನೆಗೆ ಬಂದ ಕನಸು ಓಡಿ ಹೋದಳು ಅಪ್ಪನ ಹತ್ತಿರ ಓದಿ ಓಡಿ ಹೋಗಿ ಅಪ್ಪ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ನೀನು ನನಗೆ ಮೀಟಿಂಗ್ಗೆ ಬರಬೇಕು ಅಪ್ಪ ಹೇಳ್ದ ಇಲ್ಲ ಕಣೋ ತುಂಬ ಮೀಟಿಂಗ್ಸ್ ಇದೆ ದಯವಿಟ್ಟು ನಾನು ಬರೋದಕ್ಕೆ ಆಗಲ್ಲ ತಕ್ಷಣ ಕೇಳಿದ ತಕ್ಷಣ ಕನಸು ನೆಲದ ಮೇಲೆ ಓಕೆ ಬಿದ್ದು ಅಳೋದಕ್ಕೆ ಜೋರಾಗಿ ಶುರು ಮಾಡಿದ್ಲು ಅಡುಗೆ ಮನೆಯಲ್ಲಿದ್ದ ಪ್ರೀತಿ ಓಡಿ ಬಂದು ಏನಾಯಿತು ಏನಾಯಿತು ಬಂದು ಅಂತ ಕನಸನ್ನು ತನ್ನ ಅಪ್ಪಿಗೆಗೆ ತೆಗೆದುಕೊಂಡು ಏನಾಯಿತು ಮಗುವನ್ಲು ಅಪ್ಪ ಮೀಟಿಂಗ್ ಬರೋದಿಲ್ವಂತೆ ಲೋ ಪ್ರೇಮ್ ಪ್ಲೀಸ್ ಬಾ ಒಂದು ಟೂ ಅವರ್ಸ್ ಮಧ್ಯಾಹ್ನ ಮೂರು ಗಂಟೆಗೆ ಮೀಟಿಂಗು ಪರ್ಮಿಷನ್ ಬಿಡು ಆಯಿತು ಫೋನ್ ಮಾಡ್ದ ಸರ್ ಟೂ ಅವರ್ಸ್ ಪರ್ಮಿಷನ್ ಬೇಕು ಅವನು ಉತ್ತಮವಾದ ವ್ಯವಸ್ಥಾಪಕ ಒಪ್ಪಿಕೊಂಡ ಅದನ್ನು ಕೇಳಿದ ಕನಸಿನ ಮುಖ ಚಂದ್ರನಂತೆ ಅರಳಿತು ಅವನು ಪ್ರಾಮಿಸ್ ಮಾಡಿದ ಮಗ ಬರ್ತೀನಿ ನಾಳೆ ನಾನು ಮೂರು ಗಂಟೆಗೆ ಪೇರೆಂಟ್ಸ್ ಮೀಟಿಂಗು ಮೂರು ಗಂಟೆಗೆ ನಾನು ಒಂದು ಗಂಟೆಗೆ ಪರ್ಮಿಷನ್ ತೊಗೊಂಡು ಬರ್ತೇನೆ ಅಂತ ಹೇಳ್ದ ಇಡೀ ರಾತ್ರಿ ಕನಸು ನಿದ್ದೆ ಮಾಡಲಿಲ್ಲ ಒಂದೊಂದು ಗಂಟೆಗೆ ಒಂದು ಸಲ ಎದ್ದು ಅಪ್ಪನನ್ನು ಅಪ್ಪ ಟೈಮ್ ಆಯಿತು ಅಪ್ಪ ಟೈಮ್ ಆಯಿತು ಅಪ್ಪ ಟೈಮ್ ಆಯಿತು ಅಂತ ಹೇಳೋದಕ್ಕೆ ಅಷ್ಟು ಆತುರಾವಳಿಗೆ ಅಷ್ಟು ಪ್ರೀತಿ ತಂದೆಯ ಜೊತೆ ಶಾಲೆಗೆ ಹೋಗಬೇಕು ಅನ್ನೋದು ಬೇಜಾರಾಗಿ ತಾಯಿ ಅವಳನ್ನು ಕರ್ಕೊಂಡು ಹೋಗಿ ಹಾಲ್ನಲ್ಲಿ ಸೋಫಾ ಮೇಲೆ ಮಳಗಿದ್ಲು ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಪ್ರೀತಿ ಎದ್ದೇಳುವುದಕ್ಕಿಂತ ಮುಚ್ಚಿತವಾಗಿಯೇ ಕನಸು ಎದ್ದು ಅಪ್ಪನ ಹತ್ರ ಹೋಗಿ ಅಪ್ಪ ಎದ್ದೇಳು ಎದ್ದೇಳು ಅಂತ ಬಲವಂತ ಮಾಡಿದ್ಲು ಅಪ್ಪ ಏನೂ ಹೇಳೋಕ್ಕಾಗದೆ ಎದ್ದೇಳ್ದ ಅಪ್ಪ ಬಾತ್ರೂಮ್ಗೆ ಹೋದರೆ ಹಿಂದೆ ಕಿಚನ್ಗೆ ಹೋದರೆ ಹಿಂದೆ ಎಲ್ಲೋದ್ರೆ ದೇವ್ರ ಮನೆಗೆ ಹಿಂದೆ ಓಡಾಡ್ತಾ ಇದ್ಲು ಅವಳಂತೆ ಬರ್ತೀನಿ ಕೊಣೋ ಬರ್ತೀನಿ ಕೊಣೋ ಅಪ್ಪ ನೀನು ಬರಲೇಬೇಕು ನೀನು ಬಂದಿಲ್ಲ ಅಂದರೆ ನಂಗೆ ಬೇಜಾರಾಗುತ್ತೆ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ನೀನು ಬರ್ತೀನಿ ಅಂತ ಮುದ್ದಾದ ಭಾಷೆಯಲ್ಲಿ ಹೇಳ್ತಿದ್ಲು ಎಂಟು ಗಂಟೆ ಹೋಗುವುದಕ್ಕೆ ತಯಾರಿ ಅಪ್ಪ ಪೂಜೆ ಮಾಡಿ ಮನೆಯ ಬಾಗಿಲಿಗೆ ಬಂದ ಮಗಳು ಬಂದು ಕಾಲ ನೆಡ್ಕೊಂಡು ಅಪ್ಪ ಬರ್ತೀಯಲ್ವಾ ಅಂತ ಅಮ್ಮ ಬಂದು ಕೈಗೆ ತೆಗೆದುಕೊಂಡು ಮಗಳೇ ಅಪ್ಪ ಪ್ರಾಮಿಸ್ ಮಾಡಿದಾನೆ ಬಂದೆ ಬರ್ತಾನೆ ತಂದೆ ಅವಳನ್ನು ಅಪ್ಪುಗೆಗೆ ತೆಗೆದುಕೊಂಡು ಅವಳ ನೆತ್ತಿಯ ಮೇಲೆ ಒಂದು ಮುತ್ತು ಕೊಟ್ಟು ಬರ್ತೀನಿ ಮಗಳೇ ಅಂತ ಹೇಳಿ ಹೊರಟ ಅವನು ಕಾಣುವವರೆಗೂ ಬಾಗಿಲಿನಲ್ಲಿ ನಿಂತು ಪ್ರೀತಿ ಮತ್ತು ಕನಸು ಅವಳಿಗೆ ಬಾಯಿಳ್ತಿದ್ರು ಇತ್ತ ಕಡೆ ಪ್ರೇಮ್ ಕಾರ್ಖಾನೆಗೆ ಬಂದ ಸಮಯ ನೋಡ್ತಾ ಸಮಯ ನೋಡ್ತಾ ಕೆಲಸ ಶುರು ಮಾಡ್ತಿದ್ದ ಮಾಡುತ್ತಿರಬೇಕಾದ್ರೆ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಒಬ್ಬ ಟೀಮ್ ಮೆಂಬರ್ ಬಂದು ಸರ್ ನನಗೆ ಒಂದು ಕಾಂಪೋನೆಂಟ್ ಬೇಕು ಆ ಇಲ್ಲ ಮಿಷಿನ್ ಮಾಡೋದಕ್ಕೆ ಅಂತ ಹೇಳ್ದ ತಕ್ಷಣ ಅವನು ಅಲ್ಲೆಲ್ಲೋ ಇದೆ ಹುಡುಕು ಅಂತ ಸಿಗಲಿಲ್ಲ ಆಗ ಅವನು ಸ್ಟೋರ್ ರೂಮ್ಗೆ ಹೋದ ಕಾಂಪೋನೆಂಟ್ ತರೋದಕ್ಕೆ ಆ ಒಂದು ಸ್ಟೋರ್ ರೂಮ್ ಐವತ್ತು ಇಂಟು ಐವತ್ತು ಅಡಿಯ ಒಂದು ರೂಮ್ ಅಲ್ಲಿ ಯಾವುದೇ ರೀತಿಯ ಕಿಟಕಿಯಾಗಲಿ ಗಾಳಿಯಾಗಲಿ ಬರ್ತಾ ಇರಲಿಲ್ಲ ಹ್ಯೂಮಿಡಿಫಿಕೇಶನ್ ಸರಿಯಾಗಿರಲಿಲ್ಲ ಗಾಳಿ ಆಡ್ತಿರಲಿಲ್ಲ ಸೊ ಅದೇ ರೂಮಿನಲ್ಲಿ ಎಲ್ಲ ರೀತಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ವಸ್ತ್ರ ವಸ್ತುಗಳನ್ನು ಜೋಡಿಸ್ಲಾಗಿತ್ತು ಅಲ್ಲೇ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಅಲ್ಲೇ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಅಲ್ಲೇ ಕೆರೋಸಿನ್ ಪೆಟ್ರೋಲ್ ಡೀಸೆಲ್ ತಿನ್ನರ್ ಪೇಂಟಿಂಗ್ ವುಡನ್ ಮೆಟೀರಿಯಲ್ಸ್ ಆ್ಯಂಡ್ ಆಲ್ಸೋ ಕ್ಲಾತ್ ಐಟಮ್ಸ್ನ ಇಟ್ಟಿದ್ರು ಅಲ್ಲಿ ಮಧು ಅನ್ನೋ ಒಬ್ಬ ಸ್ಟೋರ್ ಕೀಪರ್ ಇದ್ದ ಅವನ್ನು ಹುಡುಕದ ಪ್ರೇಮ್ ಸಿಗಲಿಲ್ಲ ಬೇಜಾರಿಂದ ಅವನು ಒಳಗಡೆ ದಾರಿ ಇಲ್ದಿದ್ರು ದಾರಿ ಮಾಡ್ಕೊಂಡೋಗಿ ಮೂಲೆಯಲ್ಲಿ ಮೆಟೀರಿಯಲ್ ಹುಡ್ಕೋದಕ್ಕೆ ಪ್ರಯತ್ನ ಪಟ್ಟ ಆ ಮೆಟೀರಿಯಲ್ ಸಿಗಲಿಲ್ಲ ಕೋಪದಿಂದ ಜೋರಾಗಿ ಮಧು ಎಲ್ಲೋ ಬಿದ್ದಿದೆಯಾ ಅಂತ ಕರೆದ ಈ ನಮ್ಮ ಗೆಳೆಯ ಮಧು ಹೊರಗಡೆ ನಿಂತು ಸಿಗರೇಟ್ಸ್ ಎತ್ತಿದ್ದ ಕೇಳಿದ ತಕ್ಷಣ ಭಯದಿಂದ ಜೋರಾಗಿ ಓಡಿ ಬಂದ ಓಡಿ ಬರುವಾಗ ದಾರಿಯಲ್ಲಿದ್ದಂತಹ ಮೆಟೀರಿಯಲ್ಸ್ಗೆ ಏಡಿವಿ ಕೆಳಕ್ಕೆ ಬಿದ್ದ ಹಣ ಏನಾಯಿತು ಏನಾಯಿತು ಅಂತ ಪ್ರೇಮ ಹತ್ರ ಹೋದ ಏ ಆ ಮೆಟೀರಿಯಲ್ ಎಲ್ಲಿದೆಯೋ ಹಣ ಯಾವ ಮೆಟೀರಿಯಲ್ನ ತೊಗೊಂಬರ್ತೀನಿ ನಡಿಯೋಣ ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ಅಲ್ಲೆಲ್ಲೋ ಇದೆ ತೊಗೊಂಬರ್ತೀನಿ ಹುಡುಕ್ತೀನಿ ಅಂತ ಹುಡುಕು ಹುಡುಕುವುದಕ್ಕೆ ಶುರು ಮಾಡಿದ ಆ ಸಮಯದಲ್ಲಿ ಸುಡುವ ಒಂದು ವಾಸನೆ ಶು ಬಂತು ಬಾಗಿಲ ಕಡೆ ತಿರುಗಿ ನೋಡಿದಾಗ ಬೆಂಕಿ ಫೈರ್ ಎಲ್ಲಿ ಫೈರ್ ಎಕ್ಸ್ಟಿಂಗ್ಯೂಷರಲ್ಲಿ ಹುಡುಕುವುದಕ್ಕೆ ನೋಡಿದಾಗ ಅಲ್ಲೆಲ್ಲೋ ಮೂಲೆಯಲ್ಲಿ ಆ ಫೈರ್ ಎಕ್ಸ್ಟಿಂಗ್ಯೂಷರ್ ಮುಂದೆ ಒಂದು ಮೆಟೀರಿಯಲ್ ಇಟ್ಟಿದ್ದರು ಮಧು ಓಡಿ ಹೋಗಿ ತೆಗೆಯುವುದಕ್ಕೆ ಪ್ರಯತ್ನ ಪಟ್ಟ ಆ ಒಂದು ದ್ವೀಪದ ಒಂದು ಆ ಮೆಟೀರಿಯಲ್ ಮೇಲೆ ಬಿತ್ತು ಆ ರ್ಯಾಕ್ ಹೋಗಿ ಕೂ ಕೂಲೆಂಟ್ ಮೇಲೆ ಬಿತ್ತು ಕೂಲೆಂಟ್ ಹೋಗಿ ಡೀಸೆಲ್ ಕ್ಯಾನ್ ಮೇಲೆ ಬಿತ್ತು ಡೀಸೆಲ್ ಹೋಗಿ ಮರದ ಮೇಲೆ ಬಿತ್ತು ಮರ ಹೋಗಿ ವುಡ್ ಮೇಲೆ ಬಿ ಸಾರಿ ಅಲ್ಲಿದ್ದ ಕ್ಲಾತ್ ಮೇಲೆ ಬಿಟ್ಟು ಅದ್ರ ಜೊತೆ ಬೆಂಕಿ ಇಡೀ ಒಂದು ಸ್ಟೋರ್ ರೂಮ್ನ ಕೆಲವೇ ಕ್ಷಣಗಳಲ್ಲಿ ಆಕ್ರಮಿಸಿತು ಬರುವುದಕ್ಕೆ ಆಗಲೇ ಇಲ್ಲ ಹತ್ತು ನಿಮಿಷಗಳ ನಂತರ ಬೆಂಕಿ ನಿರೋಧಕ ತಂಡ ಬಂದು ಬೆಂಕಿನ ಆರಿಸಿದರು ಆರಿಸುವ ಸಮಯಕ್ಕೆ ಆ ಎರಡು ಜೀವಗಳು ಆರಿ ಹೋಗಿದ್ದು ಸ್ಟ್ರೆಚ್ಚರ್ನ ತಂದು ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ಇಬ್ಬರನ್ನ ಕರ್ಕೊಂಡು ಹೋಗಬೇಕಾದ್ರೆ ಎಡ ಮತ್ತು ಬಲ ಕಡೆ ಅವರ ಕಾರ್ಮಿಕರು ನಿಂತು ಕಣ್ಣೀರಿನಲ್ಲಿ ಮೌನಕ್ಕೆ ಜಾರಿದರು ಇತ್ತ ಕಡೆ ಕನಸು ಅಮ್ಮನ ಕೈ ಹಿಡಿದು ಅಮ್ಮ ಅಪ್ಪ ಬರ್ತಾರಲ್ವ ಅಂತ ನಿಧಾನವಾಗಿ ಶಾಲೆಯ ಕಡೆ ಬಂದರು ಅಪ್ಪ ಬರ್ತಾರಲ್ವ ಅಪ್ಪ ನಿನಗೆ ಪ್ರಾಮಿಸ್ ಮಾಡಿದ್ದಾರೆ ಮಗ ಖಂಡಿತ ಬಂದೇ ಬರ್ತಾನೆ ನಿನಗೆ ತುಂಬ ಪ್ರೀತಿ ನಿನ್ನ ಮೇಲೆ ಬಂದೇ ಬರ್ತಾನೆ ಅಮ್ಮ ದಯವಿಟ್ಟು ಫೋನ್ ಮಾಡು ಫೋನ್ ನಾಟ್ ರೀಚಬಲ್ ಶಾಲೆಯ ಹತ್ತಿರ ಎರಡೂವರೆ ಅಮ್ಮ ಅಪ್ಪ ಬಂದಿಲ್ಲ ಇನ್ನು ದಾರಿ ಪ್ರೀತಿ ಹತ್ತು ಸಲ ಟ್ರೈ ಮಾಡಿದ್ದು ಹದಿನೈದು ಸಲ ಟ್ರೈ ಮಾಡಿದ್ದು ನಾಟ್ ರೀಚಬಲ್ ಟೀಚರ್ ಬಂದು ಹೇಳಿದ್ರು ಇನ್ನು ಐದು ನಿಮಿಷ ಇದೆ ಮೇಡಮ್ ದಯವಿಟ್ಟು ನಿಮ್ಮೋರಿಗೆ ಫೋನ್ ಮಾಡಿ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಕನಸುಗೆ ನಿಂತು ನಿಂತು ಸುಸ್ತಾಗಿತ್ತು ಅಮ್ಮ ಹಾಗು ಅಮ್ಮ ಸುಸ್ತಾಗ್ತಿದೆ ಅಮ್ಮ ಅಲ್ಲೇ ಇದ್ದ ವಂಗಿಯ ಮರದ ಕೆಳಗೆ ಕುಳಿತಳು ಕನಸು ಅಮ್ಮನ ತೊಡೆಯ ಮೇಲೆ ನಿದ್ದೆಗೆ ಜಾರಿ ಅಪ್ಪ ನೀ ಬೇಗ ಬಾ ಅಪ್ಪ ನೀ ಬೇಗ ಬಾ ಅಂತ ಮೌನದಲ್ಲಿ ಅಪ್ಪನನ್ನ ಜ್ಞಾಪಿಸ್ಕೊಳ್ತಿದ್ಲು ಫ್ರೆಂಡ್ಸ್ ಈ ಕಥೆಯಲ್ಲಿ ಕನಸುವಿನ ಈ ಪರಿಸ್ಥಿತಿಗೆ ಕಾರಣ ಯಾರು ಪ್ರೀತಿಯ ಇಂದಿನ ಪರಿಸ್ಥಿತಿಗೆ ಕಾರಣ ಯಾರು ಈಗಿನ ಪರಿಸ್ಥಿತಿಯನ್ನು ಪ್ರೇಮ್ ಹೇಗೆ ತಪ್ಪಿಸಬಹುದಾಗಿತ್ತು ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬ ಕೊಡಬೇಕಾದ ಜವಾಬ್ದಾರಿ ನಮ್ಮದು ನಿಜಾನ ಅಲ್ವಾ ಯಾರು ಕಾರಣ ಪ್ರೇಮ್ ಹಿಂಸಲ್ ಎಷ್ಟು ಜನ ಪ್ರೇಮ್ ಅಂತ ಹೇಳ್ತೀರಿ ಕೈ ಎತ್ತಿ ಓಕೆ ಇಬ್ಬರು ಸಿಚುಯೇಷನ್ ಸಮಸ್ಯೆ ಯಾರು ಸರ್ ಎಂಪ್ಲಾಯರ್ ಎಂಪ್ಲಾಯೀಸ್ ಸೇಫ್ಟಿ ಆಯಿತಾ ಪ್ರೀತಿಯ ಮುಂದಿನ ಭವಿಷ್ಯಕ್ಕೆ ಯಾರು ಬುನಾದಿ ಆ ಕನಸಿನ ಕನಸು ಆ ಮಗುವಿನ ಭವಿಷ್ಯಕ್ಕೆ ಯಾರು ಜವಾಬ್ದಾರಿ ಅಪ್ಪ ಇಲ್ಲ ಅಮ್ಮ ಊರಿನಲ್ಲಿ ಕೇವಲ ಎಂಟು ರೂಪಾಯಿ ಎಂಟು ಸಾವಿರ ರೂಪಾಯಿ ಸಂಬಳ ಶಾಲೆಯ ಜವಾಬ್ದಾರಿ ಕೇವಲ ಐದು ವರ್ಷ ಆ ಭವಿಷ್ಯವನ್ನು ರೂಪಿಸೋರು ಯಾರು ಈ ಎಲ್ಲ ಪ್ರಶ್ನೆಗಳು ನಡೆಯುತ್ತಿರಬೇಕಾದ್ರೆ ಯಾರೋ ಬಂದು ಯಾರೋ ಬಂದು ಆ ಒಬ್ಬ ವ್ಯಕ್ತಿನ ಜಸ್ಟಿಂಗ್ ಟಚ್ ಮಾಡಿದ್ರು ಆ ವ್ಯಕ್ತಿ ಸಡನ್ನಾಗಿ ಕಂಡುಬಿಟ್ಟ ಕಣ್ಮುಂದೆ ಕನಸು ಅವನು ಪ್ರೇಮ್ ಕಂಡ ಕನಸು ಜೋರಾಗಿ ಕಿರಿಚಿ ಅಮ್ಮ ಅಂತ ಕನಸುವಿನನ್ನು ತನ್ನ ಅಪ್ಪುಗೆಯಲ್ಲಿ ತಗೊಂಡು ಜೋರಾಗಿ ಅತ್ತ ಆವಾಗ ಕಿಚನ್ನಿಂದ ಪ್ರೀತಿ ಓಡಿ ಬಂದಲು ಏನಾಯಿತು 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 ಅಂತ ಆವಾಗ ಅವನು ಪ್ರೀತಿನ ತನ್ನ ಎಡ ಕಡೆ ಮಗಳನ್ನು ಬಲದಲ್ಲಿ ಅಪ್ಪಿ ಹೇಳ್ತಿದ್ದ ಕ್ಷಮಿಸಿ ನಾನಿನ್ನೆಂದೂ ಆ ತಪ್ಪನ್ನು ಮಾಡುವುದಿಲ್ಲ ಅದು ಪ್ರೇಮ್ ಕಂಡ ಒಂದು ಕೆಟ್ಟ ಕನಸು ಅದು ನಿಜವಾಗಿದ್ದರೆ ಎಷ್ಟು ಜನ ನೀವು ನಿಜವಾಗಿದ್ದರೆ ಸಂತೋಷ ಪಡ್ತಿದ್ರಿ ಎಷ್ಟು ಜನ ಅದು ಕನಸು ಅಂತ ಗೊತ್ತಾದ ಮೇಲೆ ನೀವು ಪಟ್ರಿ ಆ ಪ್ರೇಮ್ ಯಾರು ಅಲ್ಲ ನಾನು ಆ ಪ್ರೀತಿ ಯಾರು ಅಲ್ಲ ನನ್ನ ಹೆಂಡತಿ ಆ ಕನಸು ಯಾರು ಅಲ್ಲ ನಮ್ಮ ಮಕ್ಕಳು ಆ ಪ್ರೀತಿ ಪ್ರೇಮ ಕನಸು ಗಂಡ ಹೆಂಡತಿ ಮಕ್ಕಳು ಆ ಪ್ರತಿಯೊಬ್ಬ ಉದ್ಯೋಗಿಯು ಕಾರ್ಖಾನೆಗೆ ಬರುವುದು ಅವನ ಒಂದು ಕುಟುಂಬಕ್ಕೋಸ್ಕರ ಅವರನ್ನು ಕಾಪಾಡುವ ಜವಾಬ್ದಾರಿ ಯಾರ್ದು ಯಾರ್ಯಾರ್ದೋ ಹೇಳಿದ್ರಲ್ವಾ ಅಲ್ಲ ಇದಕ್ಕೆಲ್ಲ ಕಾರಣ ಮಾನವ ಸಂಪನ್ಮೂಲ ಅಧಿಕಾರಿ ನನಗೆ ಗೊತ್ತು ನೀವು ಒಪ್ಪಲ್ಲ ಅಂತ ನಾನು ಮೊದಲೇ ಹೇಳಿದೆ ದೇವರ ಪ್ರತಿರೂಪ ದೇವರಿಗೆ ಕಾಣಿಸುವುದು ಎಲ್ಲರಿಗೂ ಕಾಣಿಸುವುದಕ್ಕೆ ಸಾಧ್ಯವಿಲ್ಲ ಮಾನವ ಸಂಪನ್ಮೂಲ ಅಧಿಕಾರಿಗೆ ಇತರರಿಗೆ ಏನು ಕಾಣಿಸುವುದಿಲ್ಲವೋ ಅದು ಕಾಣಿಸಬೇಕು ಆ ಪರಿಸ್ಥಿತಿ ಸ್ಟೋರಿನಲ್ಲಿ ಇದೆ ಎಂದು ಗೊತ್ತಾದಾಗ ಅದನ್ನು ನಿವಾರಿಸುವ ಜವಾಬ್ದಾರಿ ಒಬ್ಬ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಅವರಿಗೆ ಬೇಕಾದ ತರಬೇತಿ ನೀಡುವ ಜವಾಬ್ದಾರಿ ಆ ನಾಯಕನದ್ದು ಆ ನಾಯಕ ಅವನ ಸರಿಯಾದ ಜವಾಬ್ದಾರಿ ಮಾಡಿದರೆ ಆ ರೀತಿಯ ಎಷ್ಟೋ ಪ್ರೇಮ್ಸ್ ಆ ರೀತಿಯ ಎಷ್ಟೋ ಪ್ರೀತಿ ಆ ರೀತಿಯ ಎಷ್ಟೋ ಕನಸುಗಳು ಉಳಿಯುವುದಕ್ಕೆ ಸಾಧ್ಯ ಮತ್ತೆ ನನ್ನ ಪ್ರಶ್ನೆಯಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿ ಕೇವಲ ಮಾನವ ಸಂಪನ್ಮೂಲ ಅಧಿಕಾರಿ ಅಲ್ಲ ನಾವು ಆಂಗ್ಲ ಭಾಷೆಯಲ್ಲಿ ಒಂದು ಪದ ಬಳಸ್ತೇವೆ ಲೈನ್ ಮ್ಯಾನೇಜರ್ಸ್ ಆರ್ ಎಚ್ ಆರ್ ಮ್ಯಾನೇಜರ್ಸ್ ಎಚ್ ಆರ್ ಮ್ಯಾನೇಜರ್ಸ್ ಆರ್ ಲೈನ್ ಮ್ಯಾನೇಜರ್ ಸೊ ಪ್ರತಿಯೊಬ್ಬ ವ್ಯಕ್ತಿ ಮಾನವ ಸಂಪನ್ಮೂಲ ಅಧಿಕಾರಿ ಆದ ಕಾರಣ ಇಲ್ಲಿ ನಾವು ಈ ರೀತಿಯ ಕತೆಗಳ ಮೂಲಕ ಈ ಕಥೆನ ಬಳಸ್ಕೊಂಡು ನೀವು ಯಾವ ರೀತಿಯ ಮೆಸೇಜ್ ಕೊಡ್ಬೋದು ಅನ್ನೋದು ಬಹಳ ಬಹಳ ಮುಖ್ಯ ಈಗ ಇಲ್ಲಿ ನಾವು ನೋಡಬೇಕಾಗಿರೋದು ನಾಯಕತ್ವದಲ್ಲಿ ಕತೆ ಹೇಳೋದು ಏಕೆ ಬಹು ಮುಖ್ಯ ಮುಖ್ಯವಾಗಿ ಮೊದಲದ್ದು ಇತರರನ್ನು ಪ್ರೇರೇಪಿಸುವುದು ಮತ್ತು ಒಂದಾಗಿಸುವುದು ಈಗ ಸ್ಟೋರ್ ರೀತಿ ಇಟ್ಕೊಂಡಿದ್ದು ಮಧು ಅಲ್ವಾ ಆ ಸ್ಟೋರಲ್ಲಿ ಯಾವಾಗಲೂ ಮೆಟೀರಿಯಲ್ ತೊಗೊಳ್ತಿದ್ದು ಯಾರು ಪ್ರೇಮ್ ಈ ಕನಸಾದ್ಮೇಲೆ ನೆಕ್ಸ್ಟ್ ಡೇ ಪ್ರೇಮ್ ಏನು ಮಾಡ್ತಾನೆ ನೆಕ್ಸ್ಟ್ ಡೇ ಅವನು ಆಫೀಸ್ಗೆ ಹೋಗಿ ಏನು ಮಾಡ್ತಾನೆ ಫೈವ್ ಎಸ್ ಫೈ ಮಾಡ್ತಾನೆ ಅಲ್ವಾ ಆ ಒಂದು ಕನಸು ಆ ಕತೆ ಅವನನ್ನು ಪ್ರೇರೇಪಣೆ ಮಾಡಿ ಮಧು ಮತ್ತು ಅವನನ್ನು ಒಂದಾಗಿಸಿ ಭಾವನಾತ್ಮಕ ಬೆಸಿಗೆಯಾಗಿ ಒಂದು ಎಂಗೇಜ್ಮೆಂಟನ್ನು ತಂದು ಫೈವ್ ಇಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಏಕೆ ಕತೆಗಳು ಮುಖ್ಯ ಅಂದರೆ ಈ ರೀತಿಯ ವಿಚಾರಗಳು ಕಾರ್ಖಾನೆಗಳಲ್ಲಿದ್ದಾಗ ಮುಂಜಾನೆ ಶ್ರೀತ ಬಿ ಸಿ ಪ್ರಭಾಕರ್ ಅವರು ಅವರ ಒಂದು ಪ್ರೆಸೆಂಟೇಷನಲ್ಲಿ ಲಾಸ್ಟಲ್ಲಿ ಒಂದು ತ್ರೀ ವರ್ಡ್ಸ್ ಹೇಳಿದರು ಜೆನೆಕ್ಸ್ ಜೆನ್ ವೈ ಜೆನ್ ಝಿ ಜೆನ್ ಆಲ್ಫಾ ಆಲ್ಫಾ ನಮ್ಮ ಮಕ್ಕಳು ನಮ್ಮೆಲ್ಲರ ಮಾತನ್ನು ಕೇಳುವುದೇ ಇಲ್ಲ ಕೇಳ್ತಾರಾ ಸರ್ ನೀವು ಎ ಹೇಳಿದ್ರೆ ಅವ್ರು ಝಿ ಹೇಳ್ತಾರೆ ನೀವು ಝಿ ಹೇಳಿದ್ರೆ ಮತ್ತೊಂದು ಹೇಳ್ತಾರೆ ಅವರು ಭಾವನೆಗಳ ಬಗ್ಗೆ ಅರ್ಥವೇ ಗೊತ್ತಿಲ್ಲ ನಿಮಗೆ ಆಶ್ಚರ್ಯವೆನ್ನುವ ಸಂಗತಿಗಳು ಹಲವಾರು ಹತ್ತನೇ ತರಗತಿಯಲ್ಲಿ ಗರ್ಭಿಣಿ ಆಗುವ ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಗೊತ್ತಾ ನಿಮಗೆ ಎ ಸ್ಟಡೀಸ್ ಸೇಸ್ ದ್ಯಾಟ್ ಟ್ವೆಲ್ವ್ ಟು ತರ್ಟೀನ್ ಪರ್ಸೆಂಟ್ ಆಫ್ ದಿಸ್ ಪಾಪ್ಯುಲೇಷನ್ ಬಿಕಮಿಂಗ್ ಪ್ರೆಗ್ನೆಂಟ್ ಇನ್ ದ ಏಜ್ ಆಫ್ ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ವೈ ಹಜ್ಜಿ ಹೇಳುವ ಕತೆಗಳಿಲ್ಲ ಅಜ್ಜಿ ಎಲ್ಲವನ್ನು ಬಿಡಿಸಿ ಹೇಳ್ತಿರಲಿಲ್ಲ ಕತೆಗಳ ಮುಖಾಂತರ ಬೇಕಾಗಿರುವ ಲೈಂಗಿಕ ಶಿಕ್ಷಣನ ಕೊಡ್ತಿದ್ರು ಪುರಾಣಗಳನ್ನ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ದಿನ ಆ ರೀತಿಯ ಕಥೆಗಳು ನಮ್ಮ ಹಿಂದೆ ಮುಂದೆ ಎಲ್ಲೂ ಇಲ್ಲ ಮಲಗುವುದಕ್ಕೆ ಮುಂಚಿತವಾಗಿ ಎಷ್ಟು ಜನ ನೀವು ನಿಮ್ಮ ಮಕ್ಕಳ ಕತೆ ಹೇಳ್ತೀರಿ ಸರ್ ಎಲ್ಲಿ ಸರ್ ಕತೆ ಆಫೀಸಿಂದ ಬರೋ ಟೈಮ್ಗೆ ನಮ್ಮದೇ ಕತೆ ಮುಗ್ದಿರುತ್ತೆ ನಾವೆಲ್ಲಿ ಕತೆ ಹೇಳೋದು ಸೊ ಈ ರೀತಿಯ ಕತೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಜನ್ ಆಲ್ಫಾ ಜೊತೆ ಡೀಲ್ ಮಾಡಬೇಕಾದ್ರೆ ಬೇಕೇ ಬೇಕಾಗುತ್ತೆ ಸಂಬಂಧಗಳು ಅನ್ನೋದಕ್ಕೆ ಅರ್ಥವೇ ಇಲ್ಲದ ಜನರ ಮಧ್ಯೆ ಮಾನವ ಸಂಪನ್ಮೂಲ ವ್ಯಕ್ತಿಗಳು ಕೆಲಸ ಮಾಡಬೇಕಾಗುತ್ತೆ ಅವರು ಏನು ಆಲೋಚನೆ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಅವರಿಗೇ ಗೊತ್ತಿಲ್ಲದ ರೀತಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿತ್ವಗಳ ನಡುವೆ ಕೆಲಸ ಮಾಡಬೇಕಾದರೆ ಅವರ ಭಾವನಾತ್ಮಕ ಸಂಬಂಧಗಳನ್ನು ಬೆಸಿಬೇಕಾದರೆ ಕತೆಗಳು ನಿಮಗೆ ಬಹಳ ಬಹಳ ಮುಖ್ಯ ಸೊ ಆದ ಕಾರಣ ಪ್ರತಿಯೊಬ್ಬ ನಾಯಕ ಕತೆ ಹೇಳುವ ಕೌಶಲ್ಯವನ್ನು ರೂಪಿಸ್ಕೊಳ್ಬೇಕು ಎರಡನೇದು ಬಲವಾದ ದೂರದೃಷ್ಟಿ ವಿಷನ್ ಅನ್ನ ಕೊಡುತ್ತೆ ಕತೆಗಳು ಅದೇನು ಭವಿಷ್ಯದ ಚಿತ್ರವಣ ಕೊಟ್ಬಿಡುತ್ತೆ ಒಂದು ಸಲ ಯೋಚನೆ ಮಾಡಿ ಪ್ರೇಮ್ ಇಲ್ಲದ ಕನಸುವಿನ ಲೈಫ್ ಪ್ರೇಮ್ ಇಲ್ಲದ ಪ್ರೀತಿಯ ಭವಿಷ್ಯ ಪ್ರೇಮ್ ಇಲ್ಲದ ತಾಯಿಯ ಭವಿಷ್ಯನ ಒಂದು ಸಲ ಊಹೆ ಮಾಡ್ಕೊಳ್ಳಿ ಆ ರೀತಿಯ ಊಹೆ ನಮ್ಮ ಶತ್ರುವಿಗೂ ಬೇಡ ಎನ್ನುವ ಮಟ್ಟಿಗೆ ನಮ್ಮನ್ನು ಅದು ಪ್ರೇರೇಪಿಸಿ ಆ ಒಂದು ದೂರದೃಷ್ಟಿಯಲ್ಲಿ ನಮ್ಮನ್ನು ತೆಗೆದುಕೊಂಡು ನಮ್ಮ ನೈತಿಕತೆಯನ್ನು ಹೆಚ್ಚಿಸಿ ನಮ್ಮ ಕೆಲಸವನ್ನು ಉತ್ಕೃಷ್ಟತೆಯಿಂದ ಮಾಡುವ ಮಟ್ಟಕ್ಕೆ ನಮ್ಮನ್ನು ಸುಲಭವಾಗಿ ಪ್ರೇರೇಪಿಸುವುದು ಇದು ಕಥೆಗಳ ಪ್ರಭಾವ ಒಬ್ಬ ವ್ಯಕ್ತಿಗೆ ಅಂತ ಇದು ಒಂದು ಕೇವಲ ಉದಾಹರಣೆ ಈ ರೀತಿ ಹಲವಾರು ಕಥೆಗಳನ್ನ ನಾವು ಜೋಡಿಸ ಬಹುದು ಮತ್ತು ಬಲವಾದ ಸಂಬಂಧಗಳನ್ನು ನಿರ್ಮಿಸುವುದು ಕಥೆಗಳು ಯಾವಾಗಲೂ ಸಂಬಂಧಗಳನ್ನು ಒಗ್ಗೂಡಿಸುವುದಕ್ಕೆ ಪ್ರಯತ್ನ ಪಡುತ್ತೇ ಹೊರತು ಬಿಡಿಸೋದಕ್ಕೆ ಅಲ್ಲವೇ ಅಲ್ಲ ರಾಮಾಯಣವಾಗಲಿ ರಾಮಾಯಣದಲ್ಲಿ ಹೇಳುವುದೇ ಅದು ಸೀತೆ ರಾಮನ ಸಂಬಂಧ ರಾಮ ಲಕ್ಷ್ಮಣನ ಸಂಬಂಧ ಭರತ ಶ್ರೀರಾಮನ ಸಂಬಂಧ ಈ ಸಂಬಂಧಗಳ ಮೂಲಕ ನಮಗೆ ಸಂಬಂಧಗಳ ಒಂದು ಬೆಲೆಯ ಹೇಳುತ್ತೆ ಮಹಾಭಾರತ ಅರ್ಜುನ ಮತ್ತು ಶ್ರೀಕೃಷ್ಣನ ಸಂಬಂಧ ರಾಧೆ ಕೃಷ್ಣನ ಸಂಬಂಧ ಕರ್ಣ ದುರ್ಯೋಧನನ ಸಂಬಂಧ ಶಕುನಿ ಸಂಬಂಧವಲ್ಲದ ಸಂಬಂಧಗಳು ಯಾವ ರೀತಿ ಈ ಎಲ್ಲ ಸಂಬಂಧಗಳ ಜ್ಞಾನವನ್ನು ನಮಗೆ ಕಥೆಗಳು ಹೇಳುತ್ತೆ ಆ ಹೇಳುವ ಹೇಳುವುದರ ಮೂಲಕ ಪ್ರಾಮಾಣಿಕವಾದ ಒಂದು ನಂಬಿಕೆಯನ್ನು ನಮ್ಮಲ್ಲಿ ಗಾಢವಾಗಿ ತುಂಬುತ್ತೆ ಕತೆಗಳು ಈ ಹೇಳಿದ ಕತೆ ಎಲ್ಲೂ ನಮಗೆ ಒಂದು ಸುಳ್ಳು ಅನ್ನುವುದಕ್ಕೆ ಸುಳ್ಳು ಆಗಬೇಕು ಅಂತ ನಾವು ಬಯಸ್ತೀವಿ ಹೊರತು ನಿಜ ಆಗಬೇಕು ಅಂತ ಎಲ್ಲೂ ನಾವು ಬಯಸಲ್ಲ ಆದ ಕಾರಣ ಕತೆಗಳು ಹೇಳುವ ರೀತಿ ನಾಯಕ ಕಲಿಯಲೇಬೇಕು ನಾಲ್ಕನೇದು ಕಲಿಕೆ ಮತ್ತು ಅಭಿವೃದ್ಧಿಯನ್ನು ಕತೆಗಳು ಬಹಳ ಸುಲಭ ಮಾಡುತ್ತೆ ಈಗ ಈ ಕಥೆಯಲ್ಲಿ ನೋಡಿ ಫೈವ್ ವೇಸ್ ಮಾಡಬೇಕು ಅಂತ ಯಾರೂ ಹೇಳಿಲ್ಲ ಅವನಿಗೆ ಆದರೆ ಆ ಒಂದು ಜ್ಞಾನೋದಯ ಅವನಿಗೆ ಅವನ ಒಂದು ಮಗುವಿನ ಮೇಲಿನ ಪ್ರೀತಿ ತಾಯಿಯ ಮೇಲಿನ ಪ್ರೀತಿ ಹೆಂಡತಿಯ ಮೇಲಿನ ಪ್ರೀತಿ ಅವನನ್ನು ಪ್ರೇರೇಪಣೆ ಮಾಡಿ ಏನು ಮಾಡಿತು ಫೈವ್ ಏಸ್ ಅಥವಾ ಸಿಕ್ಸ್ ಎಸ್ ಕಲಿಯೋದಕ್ಕೆ ಮತ್ತು ಎಲ್ಲ ರೀತಿಯ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಬೆಳೆಯೋದಕ್ಕೆ ಜ್ಞಾನ ಸಂಪಾದನೆಗೆ ಮತ್ತು ಇನೋವೇಷನ್ನ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಮತ್ತು ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ನಾವು ಎಚ್ಚರಲ್ಲಿ ತುಂಬ ಬಯಸ್ತೇವೆ ಅದಕ್ಕೆ ಈಗ ಬಿಫೋರ್ ದಿಸ್ ಕನಸು ಆಫ್ಟರ್ ದಿಸ್ ಕನಸು ಇಯರ್ ಕನಸು ಮೀನ್ಸ್ ನಾಟ್ ದಟ್ ಬೇಬಿ ಡ್ರೀಮ್ ಬಿಫೋರ್ ದಿಸ್ ಡ್ರೀಮ್ ಆಫ್ಟರ್ ದಿಸ್ ಡ್ರೀಮ್ ದೆರ್ ಇಸ್ ಎ ಟ್ರಾನ್ಸ್ಫಾರ್ಮೇಷನ್ ದೆರ್ ಇಸ್ ಎ ಚೇಂಜ್ ಹೌ ದ ಚೇಂಜ್ ಈಸ್ ಆ್ಯಪನ್ ದಿಸ್ ಸ್ಟೋರಿ

ನಾವು ನೇರವಾದ ಸಂವಹನ ಪ್ರೇರಣಾತ್ಮಕವಾದಂತಹ ಕಮ್ಯುನಿಕೇಷನ್ ಮೋಟಿವೇಶ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೇವೆ ನಾವು ಯಾವುದನ್ನು ನೇರವಾಗಿ ಹೇಳಿದರೆ ಅದು ತಲೆ ಫೈವ್ ಎಸ್ ಮಾಡೋ ಅಂತ ಹೇಳಿದರೆ ಏ ಓ ಆಗಿ ಸರ್ ಹೀಗೆ ಇದ್ದೀನಿ ಎಷ್ಟೋ ವರ್ಷದಿಂದ ಅದೇ ಈ ರೀತಿ ಮುಖಾಂತರ ಹೋದಾಗ ಅದು ನಮಗೆ ಬಲವರ್ಧನೆ ಮಾಡೇ ಮಾಡುತ್ತೆ ಅವನು ನಾನು ನಾನು ಸುಮಾರು ಮುನ್ನೂರು ಕಿಲೋಮೀಟರ್ ದೂರದ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಹುಡುಗ ಅಪ್ಪನ ಮುಖವನ್ನು ನೋಡಲೇ ಇಲ್ಲ ಸಣ್ಣದಾದ ಪುಟ್ಟ ಗುಡಿಸಿಲು ಆ ಗುಡಿಸಿಲಿನಲ್ಲಿ ಸೂರ್ಯ ನೇರವಾಗಿ ಬಂದು ಮನೆಯೊಳಗಡೆ ಕುಳಿತುಕೊಳ್ತಿದ್ದ ವರ್ಷಕ್ಕೆ ಕೇವಲ ಒಂದೇ ಒಂದು ಬಾರಿ ಅನ್ನದ ಮುಖ ನೋಡ್ತಿದ್ದ ಹೇಗೆ ಆ ಊರಿಗೆ ದೂರದ ಊರಿಂದ ಬರುವ ಒಬ್ಬರು ಆ ದೇವಾಲಯದಲ್ಲಿರುವ ದೇವಾಲಯದಲ್ಲಿ ಪೂಜೆ ಮಾಡುವಾಗ ಕೊಡುತ್ತಿರುವ ಪ್ರಸಾದದ ಮೂಲಕ ಅನ್ನದ ಮುಖ ನೋಡ್ತಿದ್ರು ಆ ತಾಯಿ ಆ ಕಷ್ಟ ಮಗನಿಗೆ ಬರಬಾರ್ದು ಅಂತ ಮಗನನ್ನು ಐ ಟಿ ಐ ಕಾಲೇಜಿನಲ್ಲಿ ಓದಿಸಿ ಐ ಟಿ ಐ ಫಿಟ್ಟರ್ ಮಾಡಿದ್ರು ಐ ಟಿ ಐ ಫಿಟ್ಟರ್ ಮಾಡಿದಾದಮೇಲೆ ಬೆಂಗಳೂರಿನ ಒಂದು ಸಂಸ್ಥೆಯಲ್ಲಿ ಅವನು ಒಂದು ಮಿಷಿನ್ ಆಪ್ರೇಟರ್ ಆಗಿ ಜಾಯ್ನ್ ಆದ ಜಾಯ್ನ್ ಆದಾದ ಮೇಲೆ ಅವನಿಗೆ ಅಲ್ಲಿ ಸಿಕ್ಕಂತಹ ಯೂನಿಫಾರ್ಮ್ ಯಾವಾಗಲೂ ಅವನು ಪ್ಯಾಂಟೇ ಹಾಕಿರಲಿಲ್ಲ ನಿಕ್ಕರ್ ಹಾಕ್ಕೊಂಡೇ ಓದ್ತಿದ್ದ ಅಷ್ಟು ಅವರಿಗೆ ಆರ್ಥಿಕ ಸಾಮರ್ಥ್ಯ ಇರಲಿಲ್ಲ ಕಂಪ್ನಿಯಲ್ಲಿ ಮೂರು ಜೊತೆ ಸಮವಸ್ತ್ರ ಕೊಟ್ಟಾಗ ಅವನಿಗೆ ಆದಂತಹ ಸಂತೋಷಕ್ಕೆ ಪಾರವೇ ಇಲ್ಲ ಆ ಯೂನಿಫಾರ್ಮ್ ಸೇಫ್ಟಿ ಶೂಸ್ನಲ್ಲಿ ಅವನು ಫೋಟೋ ತೆಗೆದು ಒಂದು ಫ್ರೇಮ್ ಹಾಕಿಕೊಂಡು ಅಮ್ಮನಿಗೆ ಊರಿಗೋದಾಗ ಕೊಟ್ಟ ಅಮ್ಮ ಆ ಒಂದು ಪ್ರೇಮ್ನ ಮನೆಯ ಒಂದು ಗೋಡೆಯ ಮೇಲೆ ಹಾಕಿ ಸೂರ್ಯನ ಬೆಳಕು ಆ ಒಂದು ಫೋಟೋದ ಮೇಲೆ ಬೀಳುವಂತೆ ಮಾಡಿದ್ಲು ಪ್ರತಿದಿನ ಅನ್ನ ಪ್ರತಿದಿನ ಬಿಸಿ ಬಿಸಿ ಊಟ ಯಾವಾಗಲೂ ನೋಡೋದ ವ್ಯಕ್ತಿ ಅದನ್ನು ನೋಡಿ ಇದೇ ಸ್ವರ್ಗ ಎನ್ನುವ ರೀತಿಯಲ್ಲಿ ಜೀವನ ಮಾಡ್ತಿದ್ದ ಅಮ್ಮನನ್ನು ಕೆಲಸದಿಂದ ತೆಗೆದು ಅಮ್ಮನಿಗೆ ಪ್ರತಿದಿನ ಅನ್ನ ತಿನ್ನುವಂತೆ ಬೇಕಾದಂತಹ ಹಣದ ವ್ಯವಸ್ಥೆ ಮಾಡಿದ್ದ ಮಗ ನಾನು ಎಲ್ಲ ತುಂಬ ಚಂದವಾಗಿ ನಡೀತಿತ್ತು ಇವನ ದಕ್ಷತೆನ ನೋಡಿ ಅವನ ವ್ಯವಸ್ಥಾಪಕರು ಸೂಪರ್ವೈಸರ್ಸ್ಗೆ ಸಂತೋಷಕ್ಕೆ ಪಾರವೇ ಇಲ್ಲ ಪ್ರತಿ ತಿಂಗಳು ಉತ್ತಮ ಉದ್ಯೋಗಿಯಾಗಿ ನಾನು ಮಾತ್ರ ಬರ್ತಿದ್ದ ಇದೆಲ್ಲ ನೋಡಿ ಒಂದು ಗುಂಪಿನ ಕಾರ್ಮಿಕರಿಗೆ ಒಂದು ರೀತಿಯ ದ್ವೇಷ ಇವನ ಮೇಲೆ ಶುರುವಾಯಿತು ಎಲ್ಲ ಸೂಪರ್ವೈಸರ್ಸು ಒಂದು ತೋರಿಸಿ ಬೇರೆ ವರ್ಗದ ಜನಗಳಿಗೆ ಹೇಳ್ತಿದ್ರು ಇವನ್ನ ನೋಡಿ ಕಲೀರಿ ಇವನ್ನ ನೋಡಿ ಕಲೀರಿ ಅಂತ ಹೇಳ್ತಿದ್ರು ಆ ರೀತಿ ಇದ್ದಾಗ ಒಂದು ದಿನ ಎಲ್ಲ ಕಾರ್ಮಿಕರು ಅವನನ್ನು ಕ್ಯಾಂಟೀನಲ್ಲಿ ಅಡ್ಡ ಹಾಕಿದ್ರು ಅಡ್ಡ ಹಾಕಿ ಮಗನೇ ನೀನು ನಾವೇಂಗೆ ಕೆಲಸ ಮಾಡ್ತೀವೋ ಹಂಗೆ ಮಾಡಬೇಕು ನಾಳೆಯಿಂದ ಮುಚ್ಕೊಂಡು ಎಷ್ಟು ಮಾಡ್ತೀಯೋ ಇದೇ ಭಾಷೆ ನಾವೆಷ್ಟು ಮಾಡ್ತೀವೋ ಅಷ್ಟೇ ಮಾಡಬೇಕು ಇಲ್ಲ ಅಂದರೆ ಒದೇ ಇದೆ ನಿನಗೆ ಈ ಒಂದು ಅವನಿಗೆ ಭಯ ಶುರುವಾಯಿತು ನಾಳೆಯಿಂದ ಅವನ ವ್ಯಕ್ತಿತ್ವ ಸಂಪೂರ್ಣವಾಗಿ ಬದಲಾಯಿತು ಅವನು ಕೊಡುತ್ತಿದ್ದಂಥ ಪ್ರೊಡಕ್ಟಿವಿಟಿಯಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಅಲ್ಲಿ ಕೂಲೆಂಟ್ ಲೀಕ್ ಆಗ್ತಿತ್ತು ಮಿಷಿನ್ ಹಿಂದೆ ಮುಂದೆ ಕ್ಲೀನ್ ಮಾಡ್ತಿರಲಿಲ್ಲ ಹೇಳಿದ್ರೆ ಸರ್ ನನ್ನ ಕೆಲಸ ಅಲ್ಲ ಸರ್ ಅದು ಹೌಸ್ಕೀಪಿಂಗೋರು ಕೆಲಸ ಸರ್ ಹೌಸ್ ಕೀಪಿಂಗ್ ಅವ್ರಿಗೆ ಹೇಳಿ ಅಂತ ಹೇಳ್ತಿದ್ದ ಅವನು ಸೂಪರ್ವೈಸರ್ ಸ್ಮೂತ್ ಏನೋ ತೊಂದರೆ ಇದೆ ಬದಲಾಗ್ಬೋದು ಅಂತ ಸುಮ್ಮನೆ ಆದರು ಹೀಗೆ ಒಂದು ದಿನ ನಡೀತಿರಬೇಕಾದ್ರೆ ಅವನು ನೈ ಶಿಫ್ಟಲ್ಲಿದ್ದ ನೈ ಶಿಫ್ಟಲ್ಲಿರಬೇಕಾದ್ರೆ ಮಿಷಿನ್ ಆಪ್ರೇಟರ್ ಮಾಡ್ತಾ ಸೇಫ್ಟಿ ಶೂಸ್ನ ತೆಗೆದು ಸೇಫ್ಟಿ ಶೂಸ್ನ ಚಪ್ಪಲ್ ರೀತಿ ಮಾಡ್ಕೊಳ್ಳೋದು ಗೊತ್ತಿದೆಯಲ್ಲ ಮಾಡಿಕೊಂಡು ಅಲ್ಲೇ ಇದ್ದಂಥ ಮೆಟೀರಿಯಲ್ಸ್ನ ತಗೊಂಡು ಅದರ ಮೇಲೆ ಕುಳಿತು ಮೊಬೈಲ್ ನೋಡ್ತಾ ಕುಳಿತಿದ್ದ ಈ ರೀತಿ ಗ್ಯಾಂಗ್ ವೇಯಲ್ಲಿ ಒಬ್ಬ ಕಾರ್ಮಿಕ ಬರ್ತಿದ್ದ ಇವನು ಕುಳ್ತಿದ್ದ ನಾನು ನಾನು ನೋಡಿಬಿಟ್ಟು ಏ ಡ್ಯೂಟ್ ಬಾ ಹೋಗ್ಬಿಡೋಣ ಆ ಕಡೆ ಹೋಗು ಹೋಗೋಣ ಅಂತ ಅಂತೇಳಿದ ಏಯ್ ಇರೋ ಬರ್ತೀನಿ ಅಂದ್ಬಿಟ್ಟು ನಾನು ಎದ್ದು ಮೊಬೈಲ್ ನೋಡಿಕೊಂಡು ಶೂ ಮೇಲೆ ಚಪ್ಪಲಿ ರೀತಿ ಮಾಡಿದ್ದೆಲ್ಲ ಹಾಕ್ಕೊಂಡು ಮುಂದೆ ಬಂದ ಏ ಮಗ ಮಗ ಅಲ್ಲಿ ಕೂಲೆಂಟ್ ಇದೆಯೋ ಅಂದ ಅವನು ಕೂಲೆಂಟ್ ತಪ್ಸ್ಕೊಳಕ್ಕೆ ಹೋಗಿ ಕೈ ಇಟ್ಟು ಹಿಂದಕ್ಕೆ ಬಿದ್ದ ಬಿಟ್ಟಾಗ ಆಸ್ಪತ್ರೆಯಲ್ಲಿ ಅಮ್ಮ ಜೋರಾಗಿ ಅಳ್ತಿದ್ಲು ಎದ್ದೇಳೋದಕ್ಕೆ ಪ್ರಯತ್ನಪಟ್ಟ ಸಾಧ್ಯವಾಗಲಿಲ್ಲ ಡಾಕ್ಟರ್ ಹೇಳಿದ್ರು ಸಾರಿಯಪ್ಪ ನಿನ್ನ ಬೆನ್ನು ಮೂಲೆ ಸಂಪೂರ್ಣವಾಗಿ ನಾಶವಾಗಿದೆ ಜೀವನದಲ್ಲಿ ನೀನೆಂದು ಮೇಳುವುದಕ್ಕೆ ಸಾಧ್ಯ ಇಲ್ಲ ನಾನು ಜೋರಾಗಿ ಕಿರಿಚಿದ ಆದರೆ ಯಾವುದೇ ಪ್ರತಿಫಲ ಇರಲಿಲ್ಲ ಈ ದಿನ ನಾನು ಆ ಒಂದು ಸಣ್ಣ ಗುಡಿಸ್ಲಿ ಗುಡಿಸಲಿನಲ್ಲಿ ಆ ಮುರಿದು ಹೋಗಿರುವ ಹಾಸಿಗೆಯ ಮೇಲೆ ಮಲಗಿ ಆ ವಯಸ್ಸಾದ ತಾಯಿ ಬೆಳಗ್ಗೆ ಅವನಿಗೆ ಬೇಕಾದ ಎಲ್ಲ ಕೆಲಸಗಳನ್ನ ಮಾಡಿ ಕೂಲಿ ಮಾಡುವುದಕ್ಕೆ ಹೋಗಬೇಕಾದ್ರೆ ಇವನ ಕಣ್ಣೀರು ಮಳೆಯಾಗಿ ಅರಿತಾ ದೇವರಲ್ಲಿ ಅವನು ಪ್ರಾರ್ಥನೆ ಮಾಡ್ಕೊತಾನೆ ದೇವರೇ ಆ ಒಂದು ದಿನ ಮತ್ತೆ ನನಗೆ ವಾಪಸ್ ಕೊಡು ಒಂದು ವೇಳೆ ದೇವರು ಪ್ರತ್ಯಕ್ಷನಾಗಿ ಆ ಒಂದು ದಿನಾನ ಅವನಿಗೆ ವಾಪಸ್ ಕೊಟ್ಟರೆ ಅವನೇನು ಕೇಳ್ತಾರೆ ಏನು ಹೇಳ್ತಾರೆ ದೇವರು ವಾಪಸ್ ಬಂದರೆ ನಾನು ಮುಂದೆ ದೇವರೇ ನನಗೆ ಆ ದಿನಾನ ವಾಪಸ್ ಕೊಡಿ ಅವನೇನು ಮಾಡ್ತಾನೆ ಶೂಸ್ ತೆಗೀತಾನ ಕೂಲೆಂಟ್ ಬಿಡ್ತಾನ ಸೂಪರ್ವೈಸರ್ಸ್ ಮಾತು ಕೇಳ್ತಾನ ಆ ಹುಡುಗರು ಯಾರು ಧಮಕಿ ಹಾಕಿದ್ರು ಅವ್ರಿಗೆ ಧಮ್ಕಿ ಹಾಕ್ತಾನ ಆಕೆ ಹಾಕ್ತಾನೆ ಈ ರೀತಿಯ ನಾನುಗಳು ನಾವೆಲ್ಲ ಈ ರೀತಿಯ ಕತೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ನಿಮಗೂ ಗೊತ್ತು ನನಗೂ ಗೊತ್ತು ಈ ರೀತಿಯ ಕತೆಗಳ ಮೂಲಕ ವ್ಯಕ್ತಿತ್ವಗಳ ಪರಿವರ್ತನೆ ಸಾಧ್ಯ ಆ ಪರಿವರ್ತನೆಗೆ ಕತೆಗಳು ಬಹಳ ಬಹಳ ಸ್ಫೂರ್ತಿದಾಯಕ ಇಷ್ಟೆಲ್ಲ ಹೇಳಿದಾದಮೇಲೆ ಕತೆಗಳನ್ನ ಕಟ್ಟೋದು ಹೇಗೆ ಇದು ನಿಜ ಅಲ್ವಾ ಸರ್ ಹೌದು ಸರ್ ನೀವೇನೋ ಕೇಳೋದು ಚೆನ್ನಾಗಿದೆ ಕೇಳಿಸ್ಕೊಳ್ಳೋಕ್ಕೂ ಚೆನ್ನಾಗಿದೆ ಆದರೆ ಆ ರೀತಿಯ ಕತೆಗಳನ್ನ ಕಟ್ಟೋದು ಹೇಗೆ ಕತೆಗಳನ್ನು ಕಟ್ಟೋದು ಈಸಿನಾ ತುಂಬ ಈಸಿ ಆದರೆ ಅದಕ್ಕೆ ಬೇಕಾಗಿರೋದು ನಿಮ್ಮ ಭಾವನೆಗಳು ಪ್ರತಿಯೊಂದು ಸನ್ನಿವೇಶದಲ್ಲೂ ನೀವು ಇನ್ನೊಬ್ಬ ವ್ಯಕ್ತಿಯಾಗಿ ನೋಡಿದಾಗ ಆ ಒಂದು ಕತೆಗಳು ತಾನಾಗೇ ಬಂದುಬಿಡುತ್ತೆ ಹೇಗಪ್ಪ ಅಂದರೆ ಹೇಗೆ ಕತೆಗಳನ್ನು ರೂಪಿಸುವುದು ಮುಖ್ಯವಾಗಿ ನಾನು ಇಲ್ಲಿ ಕೆಲವು ಸಿಂಪಲ್ ಸೂತ್ರಗಳು ಮೊದಲನೇದು ನಿಮ್ಮ ಪ್ರೇಕ್ಷಕರು ಮತ್ತು ಅವರ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಿ ಅಂದರೆ ನಿಮ್ಮ ಒಂದು ಕೇಳುಗರು ಯಾರು ಕೇಳಿಸ್ಕೊತಿದ್ದಾರೆ ನನ್ನ ಕತೆ ನಾನು ಯಾರಿಗೆ ಹೇಳ್ತಿದ್ದೀನಿ ಒಂದು ಕತೆ ಫಾರ್ ಎಕ್ಸಾಂಪಲ್ ಈಗ ಸಿ ಆ ಸ್ಟೋರಲ್ಲಿ ಈ ಇನ್ಸಿಡೆಂಟ್ ಆಯ್ತಲ್ವಾ ಈ ಇನ್ಸಿಡೆಂಟ್ ಆದಮೇಲೆ ಹೌ ಎ ಸೇಫ್ಟಿ ಆಫೀಸರ್ ಕೆನ್ ಯೂಸ್ ದಿಸ್ ಸ್ಟೋರಿ ಈ ಸ್ಟೋರಿನ ಒಬ್ಬ ಸುರಕ್ಷತಾ ಅಧಿಕಾರಿ ಯಾವ ರೀತಿ ಬಳಸಿ ಒಂದು ಆಡಳಿತ ವರ್ಗದ ಮುಂದೆ ಒಂದು ಸುರಕ್ಷತಾ ನೀತಿ ನಿಯಮಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರೆಸೆಂಟ್ ಮಾಡ್ಬೋದು ಸರ್ ಇವತ್ತು ಪ್ರೀತಿಯ ಅಲ್ಲಿ ಒಂದು ಪ್ರಶ್ನೆ ಇತ್ತು ಪ್ರೀತಿಯ ಜೀವನಕ್ಕೆ ಯಾರು ಜವಾಬ್ದಾರಿ ಆಡಳಿತ ವರ್ಗ ಕನಸುವಿನ ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರು ಆಡಳಿತ ವರ್ಗ ಕನಸುವಿನ ಭವಿಷ್ಯವನ್ನು ಹಾಳು ಮಾಡಿದವರು ಯಾರು ಆಡಳಿತ ವರ್ಗ ನಾವು ಪಲ್ಲ ನಾವು ವಿ ವಿಲ್ ವರ್ಕ್ ಇನ್ ದ ಅದರ್ ವೇ ಟು ಸೆ ನೋ ಆದರೆ ಈ ರೀತಿಯ ಕತೆಯನ್ನು ಮ್ಯಾನೇಜ್ಮೆಂಟ್ ಮುಂದೆ ಪ್ರೆಸೆಂಟ್ ಮಾಡಿ ನೀವು ಅವರನ್ನು ಜ್ಞಾನೋದಯ ಮಾಡಿದಾಗ ಡೇಟಾ ಪ್ರೆಸೆಂಟ್ ಮಾಡೋದಕ್ಕೂ ಕತೆಗಳು ಅನುಕೂಲ ಆದಾಗ ನೀವು ಆ ಒಂದು ಕಥೆಯನ್ನು ಕಟ್ಟೋದು ಈಸಿ ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ವರ್ಕರ್ಸ್ ಎಕ್ಸಿ ವಿದ್ ವಿವಿಧ ವಿವಿಧ ಹಂತಗಳಲ್ಲಿ ಕತೆಗಳನ್ನ ಕಟ್ಟಬೇಕಾದ್ರೆ ಅವನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ನಿಮ್ಮ ಉದ್ದೇಶ ಏನು ಕತೆ ಹೇಳುತ್ತಿರೋ ಉದ್ದೇಶ ಕೇವಲ ತಿಳುವಳಿಕೆ ಅಥವಾ ಜ್ಞಾನ ಅಥವಾ ಪ್ರೇರಣೆ ಅದು ನಿಮಗೆ ಗೊತ್ತಿರಬೇಕು ಯಾವುದು ನನ್ನ ಉದ್ದೇಶ ಆ ಉದ್ದೇಶಗಳ ಮೇಲೆ ನಿಮ್ಮ ಸಂಸ್ಥೆಯ ಮೌಲ್ಯಗಳೇನಿದೆ ಅವುಗಳನ್ನ ತಗೊಂಡು ಯಾವ ರೀತಿಯಲ್ಲಿ ನೀವು ಕೊಂಡಿ ಬೈಸ್ ಮಾಡಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಕತೆ ಕಟ್ಟಿ ಇವೆರಡೂ ಆದ ತಕ್ಷಣ ಮತ್ತೊಂದು ಆಕರ್ಷಕ ನಿರೂಪಣೆ ಹೇಗಪ್ಪ ಅಂದರೆ ಒಂದು ಗಾಳ ಒಂದು ಮೀನನ್ನು ಹಿಡಿಯುವುದಕ್ಕೆ ಹೇಗೆ ಗಾಳ ಆಗ್ತಿರೋ ಆ ಕತೆಯಲ್ಲಿ ನಿಮಗೆ ಒಂದು ಏನಿರಬೇಕು ಕುತೂಹಲ ಇರಬೇಕು ಏನಾಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಅನ್ನೋ ಒಂದು ಕುತೂಹಲ ಇದ್ದಾಗ ಆ ಪಾತ್ರಗಳ ಅಭಿವೃದ್ಧಿ ಬಹಳ ಸುಲಭವಾಗಿ ನಿಮಗೆ ಆಸಕ್ತಿನ ಪ್ರೇಕ್ಷಕರಲ್ಲಿ ನಾವು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಕೊನೆಯದಾಗಿ ಫ್ರೆಂಡ್ಸ್ ವೈಯಕ್ತಿಕ ಸ್ಪರ್ಶ ಇರಬೇಕು ಇದೇ ಸೇಫ್ಟಿ ಸ್ಟೋರಿನ ನೀವು ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ವೆಲ್ ಎಸ್ಟಾಬ್ಲಿಷ್ಡ್ ಇರೋ ಕಂಪ್ನಿಯಲ್ಲಿ ಹೇಳಿದಾಗ ಆ ರುಬ್ಬೋದಕ್ಕೆ ಇನ್ನೊಂದು ಕತೆ ಕಟ್ಟಬೇಕು ಅವಾಗ ನಾವು ರುಬ್ಬಿಸಿಕೊಳ್ಳುವುದು ಹೇಗೆ ಆ ಅಲ್ಲ ನಿಜ ನಿಜ ಸರ್ ನಿಜ ಅದು ರುಬ್ಬಿಸಿಕೊಳ್ಳುವುದನ್ನು ತಡೆಯುವುದು ಹೇಗೆ ಓಕೆ ಅದಕ್ಕೊಂದು ಕತೆ ಕಟ್ಟೋದಕ್ಕೆ ಮಾಡ್ಬೋದು ಸೊ ನಾನೊಂದು ಪ್ರಶ್ನೆ ಒಂದು ಸೀರಿಯಸ್ ಸ್ಟೇಟ್ಮೆಂಟ್ ಮಾಡಿದೆ ನಾನು ಆ ಸ್ಟೇಟ್ಮೆಂಟ್ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತೇನೆ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಜನ ನಾವು ಜೀವನ ಮಾಡ್ತಿದ್ದೀವಲ್ವಾ ಅನೈತಿಕ ಸಂಬಂಧಗಳಿಗೆ ಮೂಲ ಅಪಾರ್ಟ್ಮೆಂಟ್ಗಳು ಅಂತ ಗೊತ್ತಾ ನಿಮಗೆ ನಾವು ನಗ್ತೀವಿ ಆದರೆ ವಾಸ್ತವತೆ ನಮಗೆ ಗೊತ್ತಿಲ್ಲ ಸೊ ಅದನ್ನು ಮಕ್ಕಳನ್ನ ನೀವು ಅಪಾರ್ಟ್ಮೆಂಟ್ಗಳಲ್ಲಿ ಬಿಟ್ಟು ಗಂಡ ಹೆಂಡತಿ ಎಲ್ಲೋ ದೂರದಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅಲ್ಲೇ ಇಳಿದಿರುವ ಮಕ್ಕಳನ್ನ ನೋಡಿಕೊಳ್ಳುವವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಿ ಅನ್ನೋದಕ್ಕೆ ನೀವು ಯಾವ ರೀತಿ ಕತೆ ಕಟ್ಬೋದು ಅನ್ನೋದನ್ನು ಕಥೆಯ ಮುಖಾಂತರ ಮಕ್ಕಳಿಗೆ ಹೇಳಿದಾಗ ಅದು ಯಾವ ರೀತಿ ಬದಲಾವಣೆ ತರ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ಹೇಳುವುದರ ಮೂಲಕ ನಿಮ್ಮಲ್ಲಿ ಒಂದು ವಿನಂತಿ ನಾನು ಹೇಳಿದೆ ಉದ್ಯೋಗಿ ಒಂದು ಕುಟುಂಬ ಅವನು ಕೇವಲ ಕುಟುಂಬವಲ್ಲ ನಾವೆಲ್ಲ ಕುಟುಂಬಗಳು ಜೋರಾಗಿ ಇದನ್ನು ದಯವಿಟ್ಟು ಓದಿ ಸರ್ ನಾವು ನಾವಲ್ಲ ನಾವು ತಂದೆ ತಾಯಿಯ ಕನಸು ನಾವು ಬಾಳ ಸಂಗಾತಿಯ ನಂಬಿಕೆ ನಾವು ಮಕ್ಕಳ ಭವಿಷ್ಯ ಒಬ್ಬ ಕಾರ್ಮಿಕನ ಅಭಿವೃದ್ಧಿ ಒಂದು ಕನಸು ಒಂದು ನಂಬಿಕೆ ಒಂದು ಭವಿಷ್ಯವನ್ನು ಪ್ರೊಟೆಕ್ಟ್ ಮಾಡುವಂತಹ ವೆರಿ ವೆರಿ ಸ್ಟ್ರಾಂಗ್ ಪವರ್ ಇರುವಂತಹ ಒಂದು ಅಭ್ಯಾಸ

ಇದುವೇ ನಮ್ಮ ಕನ್ನಡತನ ಸೊ ಈ ಅವಕಾಶ ಮಾಡಿಕೊಟ್ಟ ನಮ್ಮ ಗೆಳೆಯ ವೃಂದಕ್ಕೆ ನಾನು ತಲೆಬಾಗಿ ನಮನಗಳು ಹಾಗೆ ಕೊನೆಯದಾಗಿ ಈ ರೀತಿಯ ಹಲವಾರು ಕತೆಗಳು ನನ್ನ ಈ ಪುಸ್ತಕಗಳಲ್ಲಿ ಇವೆಲ್ಲ ನಾನು ಬರೆದಿರೋದು ಈ ರೀತಿಯ ಕಥೆಗಳು ಸ್ಟೋರೀಸ್ ಫಾರ್ ಸ್ಟೋರಿಟಲ್ಲಿ ಒಂದು ಮತ್ತು ಎರಡು ಕನ್ನಡದಲ್ಲಿ ಇದು ಇಂಗ್ಲೀಷ್ ಬುಕ್ಕಲ್ಲಿ ಸಾಯಿಲ್ ಟು ಸ್ಕೈ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿರುವಂಥ ಪ್ರಶಾಂತ್ ಸರ್ ಕೂಡ ಇಲ್ಲೇ ಇದ್ದಾರೆ ಸೊ ಥ್ಯಾಂಕ್ಸ್ ಟು ಹಿಮ್ ಸೊ ಈ ರೀತಿಯ ಹಲವಾರು ಕತೆಗಳು ಈ ಪುಸ್ತಕದಲ್ಲಿದೆ ದಯವಿಟ್ಟು ಸಾಧ್ಯವಾದರೆ ಪುಸ್ತಕಗಳನ್ನು ಓದಿ ಫಸ್ಟ್ ಪರ್ಚೇಸ್ ಮಾಡಿ ಓದಿ ಆಕೆ ನಿಮ್ಮ ಗೆಳೆಯರಿಗೆ ಗಿಫ್ಟ್ ನನ್ನದೇ ಅಂತಲ್ಲ ಸಾಹಿತ್ಯ ಬೆಳಿಬೇಕು ಅದಕ್ಕೆ ಗಂಗಾಧರ್ ಸರ್ ಹೇಳಿದ ಮಂಜುನಾಥ್ ಗಂಗಾಧರ್ ಸಾಹಿತ್ಯ ನಮ್ಮ ಜೀವ ಸಾಹಿತ್ಯ ನಮ್ಮ ತಾಯಿ ಸಾಹಿತ್ಯ ನಮ್ಮ ಭೂಮಿ ಕೊನೆಯದಾಗಿ ಒಂದೇ ಒಂದು ವಿನಂತಿ ದಯವಿಟ್ಟು ನೀರನ್ನು ವೇಸ್ಟ್ ಮಾಡಬೇಡಿ ಮಣ್ಣನ್ನು ಸಂರಕ್ಷಿಸಿ ಗಿಡ ಮರಗಳನ್ನ ಬೆಳೆಸಿ ಕೊನೆಯದಾಗಿ ನಿಮ್ಮ ತಂದೆ ತಾಯಿನ ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತೀರೋ ಅಷ್ಟು ಪ್ರೀತಿಯಾಗಿ ನೀವು ನೋಡ್ಕೊಳ್ಳಿ ಏಕೆಂದರೆ ನೀವು ಒಂದಲ್ಲ ಒಂದು ದಿನ ಆ ಸ್ಥಾನ ತಲುಪೇ ತಲುಪ್ತವ್ರಿ ಜೈ ಇನ್ ಜೈ ಕರ್ನಾಟಕ ಥ್ಯಾಂಕ್ ಯು ಧನ್ಯವಾದಗಳು ಶೇಖರ್ ಸರ್ ಇನ್ನೂ ಜೋರಾದ ಚಪ್ಪಾಳೆ ಬರಲಿ ನಿಮಗೋಸ್ಕರ ನಿಮಗಾಗಿ ನೀವು ತಟ್ಟತಾ ಇರುವಂಥ ಚಪ್ಪಾಳೆ ಯಾಕೆ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಮುಖ್ಯಸ್ಥರೆಲ್ಲರೂ ಕೂಡ ದೇವದೂತರು ಅಂತ ನಮ್ಮ ಶೇಖರ್ ಸರ್ ಹೇಳಿದ್ದಾರೆ ದೇವದೂತರಂತೆ ನಾವು ಕೆಲಸವನ್ನು ನಿರ್ವಹಿಸೋಣ ಅವರಿಗಾಗಲೇ ಒಂದು ಮನಕಲ್ಕುವ ಕಥೆಯ ಮೂಲಕ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ನಾವೊಬ್ಬರ ಕನಸು ನಂಬಿಕೆ ಭವಿಷ್ಯ ಯಾವ ರೀತಿ ಆಗಬಹುದು ಅಂತ ಹೇಳಿ ದಯವಿಟ್ಟು ಮುಂದೆ ಬನ್ನಿ ಸರ್ ಶೇಖರ್ ಸರ್ ದೂರದೃಷ್ಟಿ ಅನ್ನೋದಿದ್ದರೆ ಆಗಬಹುದಾದಂಥ ಅವಘಡಗಳನ್ನು ನಾವು ಯಾವ ರೀತಿ ಸುಧಾರಿಸ್ಬೋದು ಸಾಕಷ್ಟು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲಿದಂತಹ ಶೇಖರ್ ಸರ್ ಅವರಿಗೆ ನಮ್ಮ ಶ್ರೀ ಪ್ರಕಾಶ್ ಆರ್ ಎಂ ಸರ್ ಅವರು ಕಿರುಕಾಣಿಕೆ ಕೊಟ್ಟು ಸನ್ಮಾನಿಸ್ಬೇಕಂತ ಕೇಳ್ಕೊಳ್ತೀನಿ